ನಮ್ಮ ಮೇಲೆ ಹೋಗೋಣ. ನಮ್ಮ ಎಮ್ ಎಲ್ ಎ ಪವರ್ ಟಿ ವಿ ಸಮೀಕ್ಷೆ, ನಿಮಗೆ ಗೊತ್ತು, ಮ್ಯಾಸಿವ್ 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 ರೆಸ್ಪಾನ್ಸ್ ನಮ್ಮ ಎಮ್ ಎಲ್ ಎಗೆ. ನಾವು ಇವತ್ತು ನಡೆಸಿದ್ದು ನಾಗಠಾಣ ಕ್ಷೇತ್ರದ ಸರ್ವೆ, ಸಿಕ್ಕಾಪಟ್ಟೆ ರೆಸ್ಪಾನ್ಸ್ ಬರ್ತಾ ಇದೆ. ನಾಗಠಾಣ ಕ್ಷೇತ್ರದ ಪವರ್ ಸಮೀಕ್ಷೆ ಮುಕ್ತಾಯ ಆಗಿದೆ. ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ನಾವು ಸಮೀಕ್ಷೆಯನ್ನು ನಡೆಸಿದ್ವಿ. ನಾಗಠಾಣ ಸಮೀಕ್ಷೆಯ ಫಲಿತಾಂಶದಲ್ಲಿ ಯಾರಿಗೆ ಗೆಲುವು? ಜೆಡಿಎಸ್ ಮತ್ತು ಕಾಂಗ್ರೆಸ್ ಜಿದ್ದಾಜಿದ್ದಿಯಲ್ಲಿ ಯಾರಿಗೆ ಮೇಲುಗೈಯಾಗತ್ತೆ? ನಾಗಠಾಣದಲ್ಲಿ ಜೆಡಿಎಸ್ ಕಾಂಗ್ರೆಸ್ ನಡುವೆ ನೇರ ಪೈಪೋಟಿ ಇದೆ. ಬಿಜೆಪಿ ಅಭ್ಯರ್ಥಿಯಾಗಿ ಸಂಜೀವ್ ಐಹೊಳೆ ಕಣಕ್ಕಿಳಿದಿದ್ದಾರೆ. ಜೆಡಿಎಸ್ ಪಕ್ಷದಿಂದ ದೇವಾನಂದ ಚೌಹಾಣ್ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ವಿಠಲ್ ಕಟಕ ದೊಂಡ. 9211 ಟೋಟಲ್ ಕರೆಗಳು ನಮಗೆ ನಾಗಠಾಣ ಕ್ಷೇತ್ರದಿಂದ ಬಂದಿದ್ದು. ಜೆಡಿಎಸ್ ಪರ 3408 ಮತಗಳು ಬಂದವು. ಬಿಜೆಪಿ ಪರ 1854 ಮತಗಳು ಮಾತ್ರ. ಕಾಂಗ್ರೆಸ್ ಪಕ್ಷದ ಪರ 3834. ಇತರೆ ಅಭ್ಯರ್ಥಿಗಳ ಪರ 115 ಮತಗಳು. ಜೆಡಿಎಸ್ ವಿರುದ್ಧ ಕಾಂಗ್ರೆಸ್ಗೆ 426 ಮತಗಳ ಮುನ್ನಡೆ. ವಿಠಲ ಕಟಕ ದೊಂಡ ಪರ ದಾಖಲಾದ ಶೇಕಡಾವಾರು ಮತಗಳು 42%. ದೇವಾನಂದ ಚೌಹಾಣ್ ಅವರ ಪರ ಬಂದ ಶೇಕಡಾವಾರು ಮತಗಳು 37%. ಸಂಜೀವ್ ಐಹೊಳೆ ಅವರ ಪರ ದಾಖಲಾದ ಶೇಕಡಾವಾರು ಮತಗಳು 20%. ಇತರೆ ಅಭ್ಯರ್ಥಿಗಳ ಪರ ದಾಖಲಾದ ಶೇಕಡಾವಾರು ಮತಗಳು 1%. ನಾಗಠಾಣದಲ್ಲಿ ಈ ಸಲ ಕಾಂಗ್ರೆಸ್ ಅಭ್ಯರ್ಥಿ ಪರ ಜನಾಭಿಪ್ರಾಯ ಇರುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಲಿ ಶಾಸಕ ಜೆಡಿಎಸ್ನ ಅಭ್ಯರ್ಥಿ ದೇವಾನಂದ ಚೌಹಾಣ್ ಅವ್ರಿಗೊಂದು ಸ್ವಲ್ಪ ಶಾಕ್ ಇದೆ. ವಿಠಲ ಕಟಕದೊಂಡ ಕಾಂಗ್ರೆಸ್ ಅಭ್ಯರ್ಥಿ ಅವರ ಪರ ಒಲವಿದೆ. ಬಿಜೆಪಿ ಇಲ್ಲವೇ ಇಲ್ಲ ರೇಸ್ನಲ್ಲಿ. 3ನೇ ಸ್ಥಾನ ಹಾರ್ಡ್ ಪ್ರೈಸ್ ಅವರಿಗೆ. ದೇವಾನಂದ ಚೌಹಾಣ್ ಅವರ ಬಗ್ಗೆ ಬಹಳ ಒಳ್ಳೆ ಅಭಿಪ್ರಾಯ ಇಟ್ಕೊಂಡಂಥ ಒಬ್ಬರಲ್ಲಿ ನಾನು ಕೂಡ ಆಗಿದ್ದೆ. ಆದರೆ ಅದಾದ ನಂತರದಲ್ಲಿ ಏನಾಯಿತು ಅನ್ನೋದು ನಿಮಗೆ ಗೊತ್ತು. ನಾನು ಅದನ್ನು ಮತ್ತೆ ಹೇಳೋದಕ್ಕೆ ಇಲ್ಲಿ ಬಯಸೋದಿಲ್ಲ. ಅವರು ಸಜ್ಜನರಿದ್ದಾರೆ, ಸಜ್ಜನರಿರಲಿ. ಸಂಜೀವ್ ಐಹೊಳೆ 20% ಓಟ್ಗಳನ್ನು ಪಡೆದುಕೊಂಡಿದ್ದಾರೆ. ವಿಠಲ್ ಕಟಕ ದೊಂಡ 42% ಓಟ್ಗಳನ್ನು ಪಡೆದುಕೊಂಡಿದ್ದಾರೆ. ಆದರೆ ಗಮನಿಸಬೇಕಾಗಿರುವ ಅತ್ಯಂತ ಪ್ರಮುಖ ವಿಚಾರ ಏನು ಅಂತಂದರೆ, ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನ ನಡುವೆ ಪೈಪೋಟಿ ಇದ್ದರೂ ಕೂಡ 5%ನಷ್ಟು ಓಟ್ ಶೇರಿಂಗ್ನಲ್ಲಿ ವ್ಯತ್ಯಾಸ ನಾವು ಮತ್ತು ನೀವು ಇಬ್ಬರೂ ಕೂಡ ಕಾಣ್ತಾ ಇದ್ದೇವೆ. ಆದರೆ ಇದು ಎಲ್ಲಿಗೆ ಹೋಗಿ ನಿಂತ್ಕೊಳ್ಬೋದು? ಈಗ ದೇವಾನಂದ್ ಚೌಹಾಣ್ರಿದ್ದಾರಲ್ಲ, ಅವರ ಬಗ್ಗೆ ಒಲವನ್ನು ಈ ಕ್ಷಣಕ್ಕೂ ಕೂಡ ಜನ ಒಂದು ಹಂತಕ್ಕೆ ಇಟ್ಕೊಂಡಿದ್ದಾರೆ. ಆದರೆ ಒಂದು ಸ್ವಲ್ಪ ಕಡಿಮೆಯಾಗಿದೆ ಅನ್ನೋದು ಇದಕ್ಕೆ ಸಾಕ್ಷಿ. ಆಡಳಿತದ ವಿಚಾರವೋ ಅಥವಾ ಅವರ ಆಡಳಿತದ ವಿಚಾರವೋ ನನಗೆ ಗೊತ್ತಿಲ್ಲ. ಆದರೆ ಪ್ರಶ್ನೆಗಳು ಇದ್ದೇ ಇದ್ದಾವೆ. ಆ ಪ್ರಶ್ನೆಗಳಿಗೆ ಉತ್ತರವನ್ನು ದೇವಾನಂದ ಚೌಹಾಣ ಅವರೇ ಪಡೆದುಕೊಳ್ಬೇಕು, ಅವರೇ ಕೊಡಬೇಕು. ಜನರ ಮುಂದೆ ಹೋದಾಗ, ಜನ ಪ್ರಶ್ನೆ ಕೇಳಿದಾಗ ಯಾಕೆ ಹಿಂಗಾಯಿತು ಸರ್ ಅಂತ, ಅದಕ್ಕೆ ಬಹುಶಃ ಅವರಿಂದನೇ ಉತ್ತರ ಸಿಗಬೇಕು. ಸೊ ಇಟ್ಸ್ ಅಬೌಟ್ 40+% 42% ಫಾರ್ ಕಾಂಗ್ರೆಸ್ ಅಂಡ್ ಅಬೌಟ್ 37 ಫಾರ್ ಜೆ ಡಿ ಎಸ್. ಬಿ ಜೆ ಪಿ ಇಸ್ ನಾಟ್ ಇನ್ ದ ರೇಸ್, ಆಲ್ಮೋಸ್ಟ್ ನಾಟ್ ಇನ್ ದ ರೇಸ್, ಆಲ್ಮೋಸ್ಟ್.